ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಷ್ಟು ತಿಂಗಳಾಯ್ತು ನಿನಗೆ ಬಿಲ್ಡಿಂಗ್ ಕೊಟ್ಟು? ಆರು ತಿಂಗಳಾಯ್ತಾನ? ಆರು ತಿಂಗಳಿಂದ ಏನ್ ಕೆಲಸ ಮಾಡಿದ್ಯಾ? ಎಲ್ಲನ ಕೊರೋನಾ ಬಂತೆಲ್ಲ ಊರಿಗೆ ಹೋಗ್ಬಿಟ್ಟಿದೆ ಹುಡುಗರಲ್ಲ. ಈ ಕತೆ ಎಲ್ಲ ಬೇಡ, ಇನ್ ಎರಡು ತಿಂಗಳೊಳಗೆ ಬಿಲ್ಡಿಂಗ್ ರೆಡಿ ಆಗ್ಬೇಕು. ಆಯ್ತಾನ ಮಾಡೋಣ. ಸರ್ ಹೋಗಿ ಕೆಲಸ ನೋಡು. ಅಡ್ವಾನ್ಸ್ ಕೇಳಿದ್ನ ಅವನು. ಇದನ್ನು ಮಾತ್ರ ಕರೆಕ್ಟಾಗಿ ಕೇಳಿದೆ, ಕೆಲಸ ಮಾತ್ರ ಮಾಡಲ್ಲ. ಆಯ್ತಾನ ಮಾಡೋಣ. ಎಷ್ಟು ಬೇಕು? ಒಂದು ಐದು ಸಾವಿರ ಕೊಡೋಣ. ಐದಿಲ್ಲ, ಸದ್ಯಕ್ಕೆ ಮೂರು ಇಟ್ಕೊಂಡಿರೋ, ಎರಡು ಆಮೇಲೆ ಕೊಡ್ತೀನಿ. ಸರಿನಾ? ಹಾ ಹೋಯ್ತಾನ. ಹೋಗೋ ಕೆಲಸ ನೋಡು. ಸರಿ ಬರ್ತೀನ. ಏ ನೀರು ಆನ್ ಮಾಡ. ರೈಟರ್ಸು ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ, ಡೈರೆಕ್ಟರ್ಸು ಅದಕ್ಕೆ ಆತ್ಮ ಕೊಡ್ತಾರೆ, ನಮ್ಮಂತ ಆಕ್ಟರ್ಸು ಅದಕ್ಕೆ ಜೀವ ತುಂಬಿಸ್ತೀವಿ. ಆಗ ಮಾತ್ರ ಇಂಥ ಪರ್ಫಾರ್ಮೆನ್ಸ್ ಬರಕ್ಕೆ ಸಾಧ್ಯ. ಆದ್ರೆ ಈ ಪಾತ್ರ ನಾನೇ ಸೃಷ್ಟಿ ಮಾಡಿ ನಾನೇ ಜೀವ ಕೊಟ್ಟಿದ್ದೀನಿ, ಹಾಗಂದ್ಮೇಲೆ ನಾನೇ ಗ್ರೇಟ್, ಗ್ರೇಟ್ ಮಾಲಿನಿ, ಗ್ರೇಟ್. ಆಹಾ, ನನ್ನ ಪರ್ಫಾರ್ಮೆನ್ಸ್ ವಿಡಿಯೋನ ನೋಡ್ತಿದ್ರೆ ಮತ್ತೆ 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 ನೋಡ್ಬೇಕು ಅನಿಸ್ತಿದೆ. ನಾನು ಈ ಸಿನಿಮಾಗ ಆಯ್ಕೆ ಆಗಿ ಒಂದ್ ದೊಡ್ಡ ಮನೆ ತಗೊಂಡು ಊರೂರ್ ಸುತ್ತತಾ ಇರೋ ಶಂಕರ್ನ ಕರ್ಕೊಂಡ್ಬಂದು ನಾವಿಬ್ರು ಒಂದ್ ಒಳ್ಳೆ ಜೀವನ ಮಾಡ್ಬೇಕು. ಅದ್ ಯಾವಾಗ ಆಗುತ್ತೋ ಏನೋ. ಒಂದ್ಸಲ ಎಸ್ ಎಸ್ ಪ್ರೊಡಕ್ಷನ್ಸ್ ಅವ್ರಿಗೆ ಕಾಲ್ ಮಾಡಿ ಏನ್ ಅಪ್ಡೇಟ್ಸ್ ಅಂತ ತಗೊಳ್ಳೋಣ. ಹಲೋ, ಯಾರು? ಹಲೋ ಸರ್, ನಾನು ಮಾದಕ ತಾರೆ ಮಾಲಿನಿ. ಓ ಮಾಲಿನಿ ಅವರಾ? ಒಂದ್ ನಿಮಿಷ. ಬಾಸ್ ಮಾಲಿನಿ ಅವ್ರು? ಯೋ ಬಾಸ್, ಮಾದಕ ತಾರೆ ಮಾಲಿನಿ ಅವರು. ಗೊತ್ತು ತಾನೆ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತೀವಿ. ಹಲೋ, ಹಾ ಹೇಳಿ ಮಾಲಿನಿ ಅವರೇ. ಹಾ, ಆಮೇಲೆ ನಿಮ್ಮ ವಿಡಿಯೋ ನೋಡಿದೆ. ಆಹಾ, ಅದ್ಭುತ, ಅತ್ಯದ್ಭುತ. ಇವ್ರನ್ನ ನಂಬ್ಕೊಂಡ್ರೆ ಗೋತ. ಯಾರು ಸರ್ ಅದು ಗೋತ ಅಂತ ಹೇಳ್ತಿದ್ದಾರೆ? ಅದು ನಮ್ಮ ಜೂನಿಯರ್ ಆರ್ಟಿಸ್ಟ್ ಇಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು. ನೀವ್ ಹೇಳಿ ಸರ್. ನಿಮ್ಮ ಉಪಕಾರನ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಮರೆಯಕ್ ಆಗದು ಇಲ್ಲ. ಸುಮ್ನಿರೋ, ನಿನ್ ಡೈಲಾಗ್ ಇಲ್ಲಿ ಸಿಂಕ್ ಆಗ್ತಿದೆ. ಸಾರಿ ಬಾಸ್. ಸರ್, ನನ್ನ ಅದೃಷ್ಟದ ಬಾಗ್ಲಿ ತೆಗ್ದಿದೆ ಸರ್. ಒಂದ್ ಒಳ್ಳೆ ವಿಷಯ ಮಾತಾಡುವಾಗ ಯಾರಾದ್ರೂ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಅದೃಷ್ಟ ಅಂತೆ ಸರ್. ಇವ್ರನ್ನ ನಂಬ್ಕೊಂಡ್ರೆ ಅದೃಷ್ಟ ನಿಮ್ ಪಾಲ್ಗೆ. ಪದೇ ಪದೇ ಯಾಕೋ ಹಿಂಗ್ ಕೋರಸ್ ಕೊಡ್ತೀಯ? ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಸರ್, ಅದು ಶುಭ ಶಕುನ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಸರಿ ಸರಿ, ಆಮೇಲೆ ಮುಂದಿನ ವಾರ ಬಂದು ಡೈರೆಕ್ಟ್ ಆಗಿ ನಿಮ್ ಮೀಟ್ ಆಗಿ ಕತೆ ಹೇಳ್ತೀವಿ. ನಿಮಗೆ ಕತೆ ಇಷ್ಟ ಆದ್ರೆ ಅಡ್ವಾನ್ಸ್ ಕೊಟ್ಟು ಬರ್ತೀನಿ. ವಾವ್ ಸರ್, ನನ್ನ ಆಕ್ಟಿಂಗ್ ನೋಡಿ ನನಗೆ ನಿಮ್ ಸಿನಿಮಾದಲ್ಲಿ ನಾಯಕಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಎಸ್ ಎಸ್ ಪ್ರೊಡಕ್ಷನ್ಸ್ಗೆ ಋಣಿಯಾಗಿರ್ತೀನಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಗಂಟೆಗೆ ಇನ್ನೂ ಒಂದು ನಿಮಿಷ ಬಾಕಿ ಇದೆ. ಈಗ ಈಗ ಐದಾಟ ಸುಳ್ಳು ಬಿಸಿಲ್ಗೆ ಹೂ ಬಾಡೋದಂಗೆ ಬೈಕ್ ಗೈಯಾಳಿಗಳೆಲ್ಲ ಬಾಡೋಗ್ಬಿಡ್ಬೇಕು. ಹಂಗ್ ಮಾಡ್ತೀನಿ. ಬಾತ್ರೂಮ್ಗೆ ಹೋಗಿ ಬ್ಲೂಟೂತ್ ಆನ್ ಮಾಡಿ ಆಮೇಲೆ ಸೌಂಡ್ ಕೊಟ್ಬಿಟ್ಟು ಅಲ್ಲೇ ಅವಶ್ಯಕತೆ. ಈಗ ನಮ್ಮ ಅದ್ಭುತವಾದ ಆಟ ಶುರು ಆಗುತ್ತೆ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಕಾಪಾಡಮೆ
ಅನ್ಪೂರ್ಣ ಅವರು ಅಧ್ಯಕ್ಷ ಸ್ಥಾನ ಬಿಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತಾರೆ. ಶ್ರೀ ಮಾಲಿನಿ, ಏನ್ರಿ ಮಾತಾಡ್ತಿದ್ದೀರಾ ನೀವು? ನಾನು ಅಧ್ಯಕ್ಷಿಣಿ ಅಂತ ಆಗ್ಬೇಕಾಗಿರೋದು ಯಾರ ಕನ್ಸು ಅನ್ಕೊಂಡಿದ್ದೀರಾ? ನಮ್ಮ ಯಜಮಾನ್ರ ಕನ್ಸು, ಅವ್ರ ಕನ್ಸನ್ನು ಈಡೇರಿಸ್ತೀನಿ, ಜೊತೆಗೆ ಅವರನ್ನು ಕಾಪಾಡ್ಕೊತೀನಿ. ಅಯ್ಯೋ ಅಧ್ಯಕ್ಷಿಣಿ ಆಗುವಂತೆ ಮೊದಲು ಗೌಡ್ರನ್ ಕಾಪಾಡಿ, ತಡೀರಿ. ಅನೋಕ, ಯಾಕೆ ಗೌಡ್ರು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾ ಇದಾರೆ? ಗೊತ್ತಿಲ್ಲ ಸಮರ್ಥ್, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿದೆ. ಬಾ ಸಮರ್, ಅವ್ರನ್ನ ಕಾಪಾಡೋಣ. ಆಗ್ಲೇ ಯಮನಿಂದ ಹೋರಾಡಿ ನನ್ ಗಂಡನ್ ನಾನೇ ಕಾಪಾಡ್ಕೊಳ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಸಮರ್ಥನ ಕರಿತಾ ಇದ್ದೀರಾ? ರೇಖಾ, ನಿಮ್ ಜೊತೆ ಮಾತಾಡಕ್ಕೆ ನನ್ ಹತ್ರ ಟೈಮ್ ಇಲ್ಲ, ಮೂರ್ ದಿನ ಬಿಟ್ಟು ಸಿಗಿ, ಅವಾಗ ಮಾತಾಡ್ತೀನಿ. ಗೌಡ್ ವಾಯ್ಸ್ ಕೆಳಗಿಂದ ಕೇಳಿಸ್ತಿದೆ, ಮೇಬಿ ಅವ್ರು ಕೆಳಗಿರ್ಬಹುದು, ಬನ್ನಿ ನೋಡೋಣ. ಆಗ್ಲೇ ಮೂರ್ ದಿನ ಬಿಟ್ಟು ಸಿಗಿ ಅಂತ ಹೇಳಿದ್ರಲ್ಲ, ಯಾವಾಗ ಸಿಗ್ಲಿ? ಬೆಳಗ್ಗೆ ಸಿಗ್ಲಾ, ಮಧ್ಯಾಹ್ನ ಸಿಗ್ಲಾ, ಸಂಜೆ ಸಿಗ್ಲಾ, ಯಾವಾಗ ಸಿಗ್ಲಿ ಹೇಳಿ 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 ಹೇಳಿ. ಸುಮ್ಮನೆ ಸರಿ ಮಗ, ಬನ್ನಿ. ಅಲ್ಲ, ಎಲ್ಲ ಎಲ್ಲಿ ಹೋಯ್ತಾ ಇದಾರಿ? ನೀವ್ ಎಲ್ಲಿದ್ದೀರಾ? ವಾಯ್ಸ್ ಅಲ್ಲಿಂದ ಬರ್ತಿದೆ, ಬಾಡಿ ಎಲ್ಲಿದೆ, ಏನೇನು ಆಗ್ತಿದ್ಯಲ್ಲಪ್ಪ? ಅದೇನು ಅರ್ಥ ಆಗತ್ತಾರ ಎವಳಮ್ಮೆ? ಗೌಡ್ರೆ ಸುಮ್ನೆ ತಮಾಷೆ ಮಾಡ್ಬೇಡಿ, ಫುಲ್ ರೈಸು ಫುಲ್ ರೈಸು ಅಂತ ನೀವು ಕೂಗ್ತಿರೋದು ಕೆಳಗಡೆಯಿಂದ ಕೇಳಿಸ್ತಿದೆ, ನೀವ್ ನೋಡಿದ್ರೆ ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ರಾ? ನಿಜ ಹೇಳಿ. ಅಯ್ಯೋ ಗುಲಾಬಿ ಮೇಡಮ್ ನೋರಿ, ನಿಮ್ ಕಣ್ಣೆದ್ರಿಗೆ ರೂಮ್ ಒಳಗಿಂದ ಬಂದಿತಾನೆ, ಬಾತ್ರೂಮ್ ಅಲ್ಲಿ ಇದ್ದಿ. ಸುಳ್ಳು ಹೇಳ್ಬೇಡಿ, ನೀವ್ ಬಾತ್ರೂಮ್ ಅಲ್ಲಿ ಇರ್ಲಿಲ್ಲ. ಏನಮ್ಮ ಸುಳ್ಳು ಹೇಳೋದು, ನೀ ಬಾತ್ರೂಮ್ ಬಂದ್ ನೋಡ್ದೆ? ಇಲ್ಲ. ಮತ್ತೆ ಅದೇ ಗೊತ್ತಾಯ್ತು ನಿನ್ಗೆ ಬಾತ್ರೂಮ್ ಅಲ್ಲಿ ಇಲ್ಲ ಅಂತ? ಅಂದ್ರೆ ಗೌಡ್ರು ಬಾತ್ರೂಮ್ ಅಲ್ಲಿ ಇದ್ರು, ಕೆಳಗಡೆ ಯಾವ್ದೋ ಸೌಂಡ್ ಬರ್ತಿತ್ತು. ಅಂದ್ರೆ ಈ ಮನೇಲಿ ದೆವ್ವ ಇದೆ. ನಿಂತ್ಕೊಳ್ರಿ, ಯಾಕೆ ನಿಂತ್ಕೊಳ್ಳಿ? ಅದೇವಾಗ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ದೆವ್ವ ಅಂತ ದೆವ್ವ, ಹೋಗ್ ಮಲ್ಕೊಳ್ರಿ. ಯವ್ವ, ತಲೆ ಮೇಲೆ ಕಲ್ಲೆ ತಾಕ್ತಾನಂತೆ ಇವನ್ಗೆ, ಫಸ್ಟ್ ಟೈಮು ನನ್ ಮೇಲೆ ಕೋಪ ಬಂದಿರೋದು. ಎತ್ತಾಕಿದ್ರು ಎತ್ತಾಕ್ಬಿಟ್ಟ, ಈಗ ಹೋಗಿ ಮಲ್ಕೋತೀನಿ, ಬೆಳಗ್ಗೆ ಎದ್ದೋಗ್ತೀನಿ, ಬನ್ರಿ ನೀವು. ಅನ್ನೋಕ್ಕ ಬಡ್ದ ಹೇಳ್ಕೊಂಡು ಹೋಗಿ ಮಲ್ಕಿಸಿ. ಅಲ್ಲ ಏನ್ ಬಡ್ದ ಹೇಳ್ಕೊಂಡು ಹೋಗಿ? ಏನದು ಬಡಿಯಕ್ಕೆ ಭತ್ತ ಕೆಟ್ಟ ಬರದೆ ಕೊಟ್ಟು ಮಾತಾಡ್ಬೇಕು ಅಷ್ಟೇಗ? ಇನ್ನೇನ್ ಹೇಳ್ಬೇಕಿತ್ತು? ಬಡ್ದ ಹೇಳ್ಕೊಂಡು ಹೋಗಿ ಅನ್ಬೇಕಮ್ಮೆ. ಹಲೋ ಗುಲಾಬಿ ಮೇಡಮ್ ಅವ್ರೆ, ಏನ್ ಯೋಚನೆ ಮಾಡ್ತಾ ಇದ್ರಿ? ಯೋಚನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಹೋಗಿ ಮನೆ ಕಳಿ ಹೋಗಿ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ ಗೌಡ್ರು ಇಲ್ಲ ಇದ್ದಾರೆ, ಗೌಡ್ರು ವಾಯ್ಸ್ ಮಾತ್ರ ಕೆಳಗಡೆಯಿಂದ ಬರ್ತಿದೆ, ಇದು ಹೇಗ್ ಸಾಧ್ಯ? ಇಲ್ಲೇನೋ ನಡೀತಿದೆ, ಏನಿರ್ಬೋದು.